ಕಾಡು ಪ್ರಾಣಿಗಳಿಂದ ಹಾಗೂ ಆಕಸ್ಮಿಕವಾಗಿ ಕುರಿ ಮೇಕೆ ಹಸುಗಳು ಸತ್ತಂತಹ ಸಂದರ್ಭದಲ್ಲಿ ಸರ್ಕಾರದಿಂದ ಅನುಗ್ರಹ ಯೋಜನೆಯಲ್ಲಿ ಸರ್ಕಾರ ಪರಿಹಾರವನ್ನು ನೀಡಲಾಗುತ್ತಿತ್ತು ಆದರೆ ಇದನ್ನು ನಿಲ್ಲಿಸಿದ್ದು ಅದನ್ನು ಮತ್ತೆ ಮುಂದುವರಿಸಬೇಕು ಎಂದು ಆಲಪ್ಪ ಫೌಂಡೇಶನ್ನ ಅಧ್ಯಕ್ಷ ಮುಖಂಡ ಮುರಳೀಧರ ಆಲಪ್ಪ ಒತ್ತಾಯಿಸಿದರು ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿ ನಲ್ಲೂರು ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ಜಯಂತಿಯ ಆಚರಣೆಯ ಹಿನ್ನೆಲೆಯಲ್ಲಿ ಆಲಪ್ಪ ಫೌಂಡೇಶನ್ ವತಿಯಿಂದ ಕಾಲುಬಾಯಿ ಹಾಗೂ ಜಂತುಹುಳು ರೋಗಕ್ಕೆ ಲಸಿಕೆ ಹಾಕಿಸುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಗ್ರಾಮಸ್ಥರು ಹಿತೈಷಿಗಳು ಆಲಪ್ಪ ಪ್ರತಿಷ್ಠಾನದ ವತಿಯಿಂದ ಆಗ್ತಾಯಿದ್ದಂತ ಲಸಿಕೆ ಜನಗಳಿಗೆ ಒಂದು ಮನವರಿಕೆ ಮಾಡಿಕೊಡತಕ್ಕಂತ ಕಾರ್ಯಕ್ರಮ ಇವತ್ತು ಮಹಾತ್ಮಾ ಗಾಂಧೀಜಿಯವರ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮ ದಿನಾಚರಣೆ ಅದರ ಪ್ರಯುಕ್ತ ಪಶುಸಂಗೋಪನೆ ಇಲಾಖೆಯವರ ಸಹಕಾರದೊಂದಿಗೆ ಇವತ್ತಿಲ್ಲಿ ಈ ಪಂಚಾಯತಿನಲ್ಲಿ ನಲ್ಲೂರು ಪಂಚಾಯತಿನಲ್ಲಿ ಚೇಳೂರು ಹೋಬಳಿನಲ್ಲಿ ಇವತ್ತು ಈ ಲಸಿಕೆ ಕಾರ್ಯಕ್ರಮ ಪಶುಗಳಿಗೆ ಕೊಡತಕ್ಕಂತ ಉತ್ತಮವಾದಂತ ಒಂದು ಪುಣ್ಯದ ಕೆಲಸಕ್ಕೆ ನಾವೀಗ ಸೇರಿದೀವಿ ನಾವೆಲ್ಲರೂ ಹಾಗೇನೇ ಅದರಲ್ಲಿ ಮುಖ್ಯವಾಗಿ ನಾವು ಕಾಲ್ಬಾಯಿ ಜ್ವರ ಹಾಗೂ ಜಂತುದು ಉಳಿದು ಅಂತ ಇತ್ತು ಇವತ್ತಿಲ್ಲಿ ಡಾಕ್ಟರ್ಗಳು ಅದನ್ನ ಬಗ್ಗೆ ಅದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿನ ತಮ್ಗೆಲ್ರಿಗೂ ಕೊಡ್ತೀಯ ಇರೋದಕ್ಕೆ ನಾವು ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಒಂದು ಮನವಿ ಹಿಂದೆ ಏನು ಅನುಗ್ರಹ ಕಾರ್ಯಕ್ರಮ ಇತ್ತು ಕುರಿ ಮೇಕೆ ಅಥವಾ ರಾಸುಗಳು ಏನಾದರೂ ಸತ್ರೆ ಅದಕ್ಕೆ ಬರ್ತಕ್ಕಂಥ ಪರಿಹಾರನ ಈಗ ಸರ್ಕಾರ ನಿಲ್ಲಿಸಿದ್ದಾರೆ ಕೋವಿಡ್ ಪ್ರಯುಕ್ತ ಹಣಕಾಸಿನ ಮುಗ್ಗಟ್ಟಿನಿಂದ ನಿಲ್ಲಿಸಿದ್ದಾರೆ ದಯಮಾಡಿ ಸರ್ಕಾರಕ್ಕೆ ನಾವು ಕೈ ಜೋಡಿಸಿ ಕೇಳ್ಕೊತಿದ್ದೀವಿ ಅನುಗ್ರಹ ಕಾರ್ಯಕ್ರಮನ ವಾಪಸ್ ತಗೊಂಬನ್ನಿ ಪಶುಭಾಗ್ಯ ಕಾರ್ಯಕ್ರಮದ ಮುಖಾಂತರ ಏನು ಜನಗಳಿಗೆ ಜಾನುವಾರುಗಳನ್ನ ಕೊಡಂತದಿತ್ತು ಕಾರ್ಯಕ್ರಮನ ಮತ್ತೆ ಅದನ್ನ ಪರಿಶೀಲನೆ ಮಾಡಿ ಮುಂದಕ್ಕೆ ತಂದ್ರೆ ಅದನ್ನ ಲಕ್ಷಾಂತರ ಮಂದಿ ರೈತಾಪಿ ವರ್ಗಕ್ಕೆ ಅನುಕೂಲವಾಗುತ್ತೆ ನಮ್ಮ ಭಾರತ ದೇಶ ಒಂದು ಕೃಷಿಕ ಮೂಲಭೂತವಾಗಿ ಕೃಷಿ ಹಾಗೂ ಹೈನುಗಾರಿಕೆ ಅವಲಂಬಿತರಾಗಿರ್ತಕ್ಕಂಥದ್ದು ಇಲ್ಲಿ ಹೆಚ್ಚಿಗೆ ಹೈನುಗಾರಿಕೆಗೆ ಒತ್ತಾಸೆ ಕೊಡಬೇಕು ಅಂತೇಳಿ ಹಾಗೇನೆ ಫರ್ಟಿಲಿಟಿ ಕಾರ್ಯಕ್ರಮ ಅದು ಅದರ ಬಗ್ಗೆ ಹೆಚ್ಚಿಗೆ ನಮ್ಮ ಮಾಹಿತಿಗಳು ಕೊಡಲಿ ಜನಗಳಿಗೆ ಒಂದು ಅರಿವು ಮೂಡಿಸುವಂಥ ಕೆಲಸ ಆಗಲಿ ಈಗಾಗಲೇ ರಾಜ್ಯ ಸರ್ಕಾರದ ವತಿಯಿಂದ ಯಾವ್ಯಾವ ಜಾನುವಾರುಗಳಿಗೆ ಲಸಿಕೆಗಳು ಕೊಡಬೇಕು ಅಂತೇಳಿ ಅವರು ಸಂಜೀವಿನಿ ಕಾರ್ಯಕ್ರಮದ ಮುಖಾಂತರ ಅವರ ಮನೆ ಬಾಕ್ಲಿಗೆ ಹೋಗಿ ಈ ಲಸಿಕೆ ಕೊಡುವಂಥ ಕಾರ್ಯಕ್ರಮ ನಿಜವಾಗಲೂ ಶ್ಲಾಘನೀಯ ಅದನ್ನು ಮುಂದುವರಿಸಿ ಪ್ರತಿಯೊಬ್ಬರಿಗೂ ಇದನ್ನು ಅರಿವು ಮೂಡಿಸುವಂಥ ಚಟುವಟಿಕೆ ನಡೀಲಿ ಅಂತೇಳಿ ಇವತ್ತಿಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದಿಷ್ಟು ಮಾತು ಮತ್ತು ಕೊರೋನಾ ವಾರಿಯರ್ಸ್ಗಳಿಗೆ ಫುಡ್ ಕಿಟ್ ವಿತರಣೆ ಮಾಡ್ತಕ್ಕಂಥದ್ದು ಕೊರೋನಾ ವಾರಿಯರ್ಸ್ಗೆ ಏನು ಅವಶ್ಯಕತೆ ಇದೆ ಆ ಉಡುಪುಗಳನ್ನ ವಿತರಣೆ ಮಾಡ್ತಕ್ಕಂಥದ್ದು ಮತ್ತು ಸಂಕಷ್ಟದಲ್ಲಿರ್ತಕ್ಕಂಥ ಯಾರೇ ಆಗ್ಬೋದು ಆಟೋ ಚಾಲಕರು ಆಗ್ಬೋದು ಜನರಲ್ ಆಗ್ಬೋದು ಜನಗಳಾಗ್ಬೋದು ಯಾರೇ ಆಗ್ಬೋದು ಅವರಿಗೆ ಸಾವಿರಾರು ಜನಗಳಿಗೆ ಸಂಕಷ್ಟದಲ್ಲಿರ್ತಕ್ಕಂಥ ಫುಡ್ ಕಿಟ್ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಈ ರೀತಿ ರಕ್ತದಾನ ಶಿಬಿರ ಕಾರ್ಯಕ್ರಮ ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಈ ಹಾಲಪ್ಪ ಫೌಂಡೇಶನ್ ವತಿಯಿಂದ ಬಹಳ ನಿರಂತರವಾಗಿ ಹಲವಾರು ವರ್ಷಗಳಿಂದ ನಡೆಸಿಕೊಂಡ್ಬರ್ತಾ ಇದ್ದಾರೆ ಅದಕ್ಕೆ ನಿಜವಾಗಲೂ ಇವತ್ತಿನ ತಾವು ಕೂಡ ಜಂತು ಔಷಧಿ ಅಥವಾ ಈ ಥರ ಕಂದು ರೋಗ ಲಸಿಕೆ ಅಂತ ಹಾಕೋದಿದ್ರೆ ಏನಾದರೂ ಕಾರ್ಯಕ್ರಮ ಮಾಡಿ ಅದ್ರ ಜೊತೆ ನಾವು ಬೆರೆತು ರೈತರಿಗೂ ನಾವೊಂದಿಷ್ಟು ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಹಂಚಿಕೊಂಡಿದ್ದೇವೆ ಪ್ರಯುಕ್ತ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದಂಥ ಈ ಕಾರ್ಯಕ್ರಮದಲ್ಲಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಹರೀಶ್ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ನರಸಿಂಹಯ್ಯ ಮುಖಂಡರಾದ ಶ್ರೀನಿವಾಸ್ ವಸಂತಕುಮಾರ್ ಭರತ್ ಗೌಡ ಕಾರ್ಯದರ್ಶಿ ಯೋಗೀಶ್ ಶಿಕ್ಷಕ ಲೋಕೇಶ್ ಮುಖಂಡರಾದ ಶಿವಣ್ಣ ಜುಂಜಣ್ಣ ಪಂಚಾಯಿತಿಯ ಸದಸ್ಯರಾದ ಜಯಣ್ಣ ನರಸಿಂಹಯ್ಯ ನಿಂಬೆಕಟ್ಟೆ ಜಯಣ್ಣ ಎಮ್ಮೆದೊಡ್ಡಿ ಜಯಣ್ಣ ಗಂಗಾಧರ್ ಪುಟ್ಟಪ್ಪ ಇನ್ನಿತರರು ಹಾಜರಿದ್ದರು